ನಗರ ಸಾಮ್ರಾಜ್ಯ ಇಡೀ ಜಗತ್ತಿಗೆ ಧರ್ಮಯುಕ್ತ ರಾಜ್ಯವಾರವನ್ನು ಕಲಿಸಿದ ಜಾಗದಲ್ಲಿ ವಿದ್ಯಾರಣ್ಯರಿಗೆ ವಿರೂಪಾಕ್ಷ ಅನುಗ್ರಹ ಮಾಡಿದ ಜಾಗದಲ್ಲಿ ಸಾಮೂಹಿಕವಾಗಿ ಇಲ್ಲಿ ಪ್ರಣವಾಗ್ನಿಯನ್ನು ಇಷ್ಟು ಮಟ್ಟಕ್ಕೆ ಮಾಡ್ತಾ ಇದ್ದೀರಿ ಒಂದು ಯಜ್ಞಕುಂಡನ್ನು ಇನ್ನೂ ಖುಷಿ ಏನಂದರೆ ಆಚೆ ದಿಕ್ಕು ತಿರುಗಿದರೆ ಅಂಜನಾದ್ರಿಯಲ್ಲಿ ಪ್ರಾಣದೇವರ ದೇವಸ್ಥಾನ ಉಂಟು ನಮ್ಮ ರಾಮದೇವ್ ಅವರು ಇಡೀ ಇಂಡಿಯಾಕ್ಕೆ ಯೂನಿವರ್ಸಿಗೆ ಕಲಿಸಿದ್ರು ನಮ್ಮ ಕರ್ನಾಟಕಕ್ಕೆ ಯಾರಿಲ್ವಲ್ಲ ಅನ್ನೋ ಕೊರತೆ ಇರಬೇಕಾದ್ರೆ ನಮ್ಮ ಪತಂಜಲಿ ಮಹಾಮುನಿಗಳು ಅವರದೊಂದು ಅಂಶನ್ನ ವಚನಾನಂದರ ಮೂಲಕ ವಚನದಿಂದ ವಾಕನ್ನು ಶುದ್ಧಿ ಮಾಡಿದ್ರು ರಾಜತಂತ್ರದಿಂದ ರಾಜ್ಯವನ್ನು ಶುದ್ಧಿ ಮಾಡುತ್ತಾ ಇದ್ದಾರೆ ಜೊತೆಗೆ ಯೋಗದಿಂದ ನಮ್ಮನ್ನು ರೋಗ ಮುಕ್ತ ಮಾಡಲಿಕ್ಕೆ ತಮ್ಮ ಇಡೀ ಜೀವನವನ್ನು ಇಟ್ಟಿದ್ದಾರೆ ಯೋಗ ನಾವು ಯಾರು ದ್ವಾಪರ ಯುಗ ಸತಯುಗ ತ್ರೇತಾ ಯುಗ ಯಾವುದು ನೋಡಲಿಲ್ಲ ಆದರೆ ಯೋಗ ಯುಗ ಏನಿದೆ ಅದನ್ನು ನಾವು ನೋಡ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ನಿಜವಾಗಿ ತುಂಬಾ ವರ್ಷಗಳಿಂದ 30 ವರ್ಷದಿಂದ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ ಒಂದು 25 ಲಕ್ಷ ಜನರಿಗೆ ಹೇಳಿಕೊಟ್ಟಿದ್ದೆ ಆದರೆ ಈ ಯೋಗ ಇಲ್ಲಿಗೆ ಮುಗಿದೋಗುತ್ತೆ ಅಂತ ಒಂದು ತುಂಬಾ ನಿರಾಸೆ ನಮ್ಮಲ್ಲಿ ಹುಟ್ಟಿತ್ತು ಆದರೆ ಪ್ರಧಾನಮಂತ್ರಿಯವರು ಯೋಗ ದಿನ ಆಚರಣೆ ಆದ್ಮೇಲೆ ಆನಂದ್ ಸಿಂಗ್ ಅಂತ ಅವರು ಈ ಪ್ರೋತ್ಸಾಹ ನೋಡಿ ಈ ಯೋಗ ಯುಗ ಖಂಡಿತ ಇಡೀ ವಿಶ್ವಕ್ಕೆ ಯೋಗಮಯ ಮಾಡಲಿಕ್ಕೆ ಈಗ ಒಂದು ಆಸೆ ನಮಗೆ ಹುಟ್ಟಿದೆ ಇದು ವಚನಾನಂದರಿಗೆ ಡೆಸ್ಟಿನಿ ಪ್ರೇರಣೆ ಮಾಡಿದಕ್ಕೆ ಹರಿದ್ವಾರದಲ್ಲಿ ಇದ್ದವರು ಹರಿದ್ವಾರವನ್ನು ಹರಿಹರಕ್ಕೆ ತಂದರು ವಿಷ್ಣು ಹರಿಹರದನ್ನೇ ವಿಜಯನಗರಕ್ಕೆ ಇಲ್ಲಿ ಇಬ್ಬರು ಕ್ಯಾಪ್ಟನ್ ಇದ್ದಾರೆ ವಿದ್ಯಾರಣ್ಯರ ಜಾಗದಲ್ಲಿ ವಚನಾನಂದರು ಇದ್ದಾರೆ ಇನ್ನು ನಮ್ಮ ಹಂಪೆ ಹಾಳ ಹಂಪೆ ಆಗಲ್ಲ ಇನ್ನು ಹೊಸ ಹಂಪೆ ಆಗೋ ಹೊತ್ತಾಗಿದೆ ಅಂತ ಹೇಳಿ ಇದು ಅದಕ್ಕೆ ಸಾಕ್ಷಿ ಆಗುತ್ತೆ ಈ ಪ್ರೋಗ್ರಾಮ್ Thank you.